ಮೊದಲಾಗಿ ರಘುಪಲ್ಲೆ ಇಡೀ ಟೀಮ್ಗೆ ನಾನು ಶುಭಾಶಯ ತಿಳಿಸ್ತೀನಿ. ಯಾಕಂದ್ರೆ ಟ್ರೈಲರ್ ನೋಡಿದಾಗ ಅಷ್ಟೊಂದು ಖುಷಿ ಆಯ್ತು. ಬಟ್ ಮೊನ್ನೆ ಒಂದ್ಸತಿ ನಂಗೆ ತೋರ್ಸ್ದ, ನಾನು ಅದೇ ಹೇಳಿದೆ ಟಗರು ಪಲ್ಲೆ ಅಂತ ಇಟ್ಟಿದ್ದೀವಿ, ಅಕ್ಕ ಟಗರು ಬೋಟಿ ಕಲಿಜಿ ಗಿಲಿಜಿ ಅನ್ನ ಹೇಳ್ಬೇಕಾನೆ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಟ್ರೈಲರ್ ನೋಡ್ಮೇಲೆ ಗೊತ್ತಾಗಿದೆ, ಆಕ್ಚುಲಿ ಒಂದು ಕುಯ್ಯಕ್ಕೆ ಆಗಲ್ಲ, ಆಮೇಲೆ ಏನು ವೆಜ್ ಮಾಡಿ ತಿಳಿಸಿದಾಯ್ತು ಅಂತ. ಸೊ ಇದಕ್ಕೆ ಇನ್ನೊಂದು ಹೇಳಬೇಕು, ಈ ಬರ್ತಾ ನೋಡ್ಕೊಂಡು ಸೆವೆನ್ ಸ್ಟಾರ್ ಅವ್ರ ಹೆಸರು, ಸೆವೆನ್ ಸ್ಟಾರ್ ಸುಲ್ತಾನ್ ಅವರು, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ಅಷ್ಟು ನೀರಾದ್ರು ತಲೆ ಕೊಡಕ್ಲಿಲ್ಲ ಅಂತಂದ್ರೆ ಇನ್ ಯಾವ ಗಟ್ಟಿ ತಲೆ ಇರ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಒಳ್ಳೆ ಚೆನ್ನಾಗಿ ಸಿಕ್ಕಿದ್ರೆ ಸರ್, ಆಲ್ ದಿ ಬೆಸ್ಟ್. ಹಾಗೇನೆ ಅಮೃತ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್. ನಮ್ದು ಚಿಕ್ಕ ಇಂಡಸ್ಟ್ರಿ, ಸೊಪ್ಪು ಇಂಡಸ್ಟ್ರಿ, ಹಾಗೇನೆ ನೀಟ್ ಇಂಡಸ್ಟ್ರಿ. ಆದ್ರಿಂದ ತಮಗೆ ಆತ್ಮೀಯ ಸ್ವಾಗತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಈಗ ಜನಗಳಿಗೆ ಕೇಳ್ಕೋಬೇಕು, ನಮ್ ಸೊಗಡಿಲ್ಲ ಅಂತಾರೆ ಆ ಸಿನಿಮಾ ನೋಡೋದ. ಇನ್ನೇನೋ ಇರ್ತದೆ ಅದಿಲ್ಲ, ಎಲ್ಲಾ ಸೇರಿನ ಸಿನಿಮಾ ಇದೆ, ಟ್ರೇಲರ್ ಅಲ್ಲೇ ನೋಡ್ಬೋದು ಆಕ್ಚುಲಿ ಆ ಸಿನಿಮಾ ಏನು ಅಂತ. ನಾನು ಅದೇ ಈಗ ನಾಗಭೂಷಣ ಅವ್ರಿಗೆ ಹೇಳ್ತಾ ಇದ್ದೆ, ಮಂಡಳಿ ಭಾಷೆ ಅಲ್ವಾ ಇದು ಅಂತ. ಆದ್ರೆ ಒಂದು ಪದ ಬಿಟ್ಬಿಟ್ರಲ್ಲ ಸ್ವಾಮಿ ಅಂತಂದೆ. ಬಟ್ ಅದ್ ನಾನು ಹೇಳಕ್ ಹೋಗಲ್ಲ, ಸಿನ್ಸರ್ ಆಗ್ಬಿಡುತ್ತೆ. ಆದ್ರೂ ಕೂಡ ಪದ ಹಾಕ್ಬೇಕು, ಆಕ್ಚುಲಿ ಯೂಶಲಿ ಎಲ್ಲ ಮಂಡಳಿ ತುಂಬಾ ಜನ ಯೂಸ್ ಮಾಡೋಂತ ಪದ. ಸೊ ಆತರ, ಸೊ ಪ್ರತಿ ಒಂದು ಸೀನು ಈಗ ಏನ್ ನೋಡಿದೀವಿ ನಗದು ಕಷ್ಟು ಇದೆ. ಸೊ ಈ ಸಿನಿಮಾ ಚೆನ್ನಾಗಾಗ್ಲಿ, ಯಾಕಂದ್ರೆ ಸುಮಾರು ಜನ ಕೇಳ್ತಾರೆ ಹೀರೋಗಳು ಏನ್ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು. ಇವತ್ತು ಎದೆ ಮುಟ್ಕೊಂಡು ಕೆಲವರು ಹೇಳ್ತಾರೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಕಣಗ ಅಂತೇಳಿ. ಸೊ ಆ ತರದ್ರಲ್ಲಿ ಹೇಳ್ತಾರೆ ಧನಂಜಯಗೆ ನಾನು ತುಂಬಾ ಹೇಳೋದಿಷ್ಟೇನೆ, ಇದು ಮೂರನೇ ಸಿನಿಮಾ. ಆತ ತುಂಬಾ ಕಷ್ಟಪಟ್ಟು ಇಲ್ಲಿ ಬಂದ್ರೆ, ಯಾಕಂದ್ರೆ ಅದೊಂದು ತುಂಬಾ ಚೆನ್ನಾಗಿದೆ. ನಾನು ಮೊನ್ನೆ ಅದನ್ನ ಹೇಳ್ತಾ ಇದ್ದೆ, ಏಯ್ ಚೆನ್ನಾಗಿ ಹೇಳ್ದೆ ಚಿ ನಾನು, ಅದು ಯಾಕೆ ಬಡವ್ರ ಮಕ್ಕಳು ದೊಡ್ಡವರಾಗ್ಬಾರ್ದ ಅಂತೇಳಿ. ಖಂಡಿತ ಬಡವ್ರ ಮಕ್ಕಳು ದೊಡ್ಡವರಾಗ್ಲೇಬೇಕು. ಆದ್ರೆ ಆದ್ರೆ ಅದ್ರಲ್ಲಿ ಎರಡು ನನ್ನ ತರ ಹೇಳ್ತೀನಿ. ಇವತ್ತು ಡಾಲಿ ಸಿನಿಮಾ ತುಂಬಾ ಎತ್ತರಕ್ಕೆ ಬೆಳೀನಿ, ತುಂಬಾ ಚೆನ್ನಾಗಾಗ್ಲಿ, ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಆಗ್ಲಿ ಅಂತ ಹೇಳ್ತೀನಿ. ಆದ್ರೆ ಎರಡಿದೆ, ಈ ಹಠದಿಂದ ಬೆಳೆಯೋದೊಂದಿದೆ, ಹಾಗೆ ಚಲದಿಂದ ಬೆಳೆಯೋದೊಂದಿದೆ. ಹಠದಿಂದ ಬೆಳೆದಾಗ ಗೊತ್ತಾಗುತ್ತೆ ಜನಗಳಿಗೆ ಇವನೇನೋ ಹಠ ಮಾಡ್ಕೊಂಡು ಬೆಳೀತಾ ಅಂತ. ಯಾವತ್ತು ಛಲ ಇರುತ್ತೆ ಅವತ್ತು ಈ ಮೂರ್ ಮೂರ್ ಸಿನಿಮಾ ಮಾಡಕ್ ಸಾಧ್ಯ ಆಗುತ್ತೆ. ಆ ತರ ಬೆಳಿಲಿ ಅಂತ ಆಲೋಚಿಸ್ತೀನಿ. ಪ್ರತಿ ಒಬ್ಬರಿಗೂ ಕೂಡ ಈ ಸಿನಿಮಾದಲ್ಲಿ ನಾಗ್ ಭೂಷಣ್ ಅವ್ರಿಗೆ, ಅವ್ರ ಮನೆ ನನ್ಗೆ ಡಾಲಿ ಹತ್ರ ಕಳಿಸಿದೆ, ಅವ್ರ ಈ ಕಡೆ ಸಿನಿಮಾ ಸುಮಾರು ಸಲ ನೋಡಿದ್ದೀನಿ ಸರ್ ನಾನು. ಅದ್ ಫ್ಯಾನ್ ಸರ್ ನಾನು, ಯಾಕಂದ್ರೆ ಅದೊಂದು ಸ್ಟೈಲ್ ಚೆನ್ನಾಗಿದೆ. ಆದ್ರಿಂದ ಇದನ್ನು ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಎಸ್ಪೆಷಲಿ ಯಾವಾಗ್ಲೂ ನಾನು ಹೇಳ್ತೀನಿ ನೋಡ್ರ, ಇವತ್ತು ಇಲ್ಲಿ ಎಷ್ಟು ಜನ ಅಂತ ಅದೇ ಕೇಳ್ತಾ ಕೂತಿದ್ದೆ, ಎಲ್ಲ ಇಂಜಿನಿಯರ್ಗಳೆಲ್ಲ ಅಂತ. ಸೀನಿಯರ್ ಅಂತೆ, ಜೂನಿಯರ್ ಅಂತೆ, ಅವ್ರ ಜೂನಿಯರ್ ಇನ್ನು ಮೂರು ಜನ ನಿಂತಿದ್ರಂತೆ. ಇಂಜಿನಿಯರ್ ಇಂದ ಏನ್ ಮಾಡ್ತಿದ್ದಾರಪ್ಪ ನೀವೆಲ್ಲ, ಯಾಕೆ ನಮ್ಮ ಹೊಟ್ಟೆ ಮೇಲೆಲ್ಲ ಹೊಡಿತಾ ಇದ್ದೀರಾ? ಇಲ್ಲ ನೋಡಿದ್ದಾರೆ. ಓ ಹಂಗಾರೆ ಎಲ್ಲರೂ ಇನ್ಮೇಲೆ ಆಕ್ಟಿಂಗ್ ತೆಲಿಬೇಕು ಅಂದ್ರೆ ಅಲ್ಲಿ ಇಲ್ಲಿ ಹೋಗ್ಬಿಡಿ, ಎಲ್ಲ ಇಂಜಿನಿಯರಿಂಗ್ ಕಲ್ತ್ಕೊಂಡು ಆಕ್ಟಿಂಗ್ ಬಂದ್ಬಿಡ್ರಿ. ಬೆಸ್ಟ್, ನಾಲ್ಕು ವರ್ಷ ವೇಸ್ಟ್ ಮಾಡ್ಬಿಟ್ಟಲ್ಲ ಫಿಲ್ಮ್ ಬರಕ್ಕೆ. ಸೊ ಆಲ್ ದಿ ಬೆಸ್ಟ್. ಹಾಗೇನೆ ಡಾಲಿ ಸಿನಿಮಾ ಚೆನ್ನಾಗಿ ಬೆಳೀಲಿ. ನಾವು ಚಿಕ್ಕ ಕಲಾವಿದ್ರು ಇನ್ನು ಕಷ್ಟ ಪಡ್ತಾ ಇದ್ವಿ, ನಿಮ್ ಬ್ಯಾನರ್ ನಮ್ಗೊಂದು ಅವಕಾಶ ಹಾಕೊಡಿ. ನಿರ್ಮಾಪಕ ಹತ್ರ ಚಾನ್ಸ್ ಕೇಳೋದ್ರೆ ತಪ್ಪೇನಿಲ್ಲ, ಅದಕ್ಕೆ ಅವಮಾನ ಏನಿಲ್ಲ. ಖಂಡಿತ ನಾವು ತುಂಬಾ ಸ್ಟ್ರಗಲ್ ಮಾಡ್ತಾನೆ ಇದೀವಿ, ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ. ನಿಮ್ ತಗಿದ್ರಲ್ಲಿ ಒಂದು ಚಾನ್ಸ್ ಕೊಡಿ, ಖಂಡಿತ ಅವ್ರು ಮಾಡ್ತೀವಿ. ಟೀಮ್ಗೆ ಎಲ್ಲ ದೊಡ್ಡ ತಾರಮ್ಮಿದ್ದಾರೆ, ಬ್ರದರ್ ಇದಾರೆ, ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ ನಿಮ್ದು ತುಂಬಾ ಚೆನ್ನಾಗಿದೆ ಸರ್, ನೀವು ಕೂಡ ಸರ್ ಇಬ್ಬರು ಪಾಪ ಮಚ್ಚೆತ್ತಿದ್ರೆ ಹೊಡೆಯಕ್ಕಾಗ್ಲಿಲ್ಲ. ಆಮೇಲೆ ನಿಮ್ದು ಸರ್ ತುಂಬಾ ಚೆನ್ನಾಗಿದೆ, ನಿಮ್ದು ಆಕ್ಚುಲಿ ಕಾಮಿಡಿ ಶೋನು ತುಂಬಾ ನೋಡ್ತಾ ಇರ್ತೀನಿ. ಆ ಹೆಣ್ಣು ಮೂಲಿ ಒಂದು ನೀವೇ ತರ ಮಾಡ ಸರ್, ವೆರಿ ಗುಡ್ ಸರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಎಲ್ರು ಒಳ್ಳೇದಾಗ್ಲಿ, ಇಡೀ ಟೀಮ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿರ್ತೇನೆ. ಥ್ಯಾಂಕ್ ಯು. ಪ್ರತಿ ಕಲಾವಿದರನ್ನ ಗುರುತಿಸಿ ಸರಳ